ಅಥಣಿಯಿಂದ ಬೆಳಗಾವಿಗೆ ಹೋಗೋದಕ್ಕೆ ತುಂಬಾನೇ ದೂರವಾಗುತ್ತೆ. ಈ ಕಾರಣದಿಂದಾಗಿ ಹತ್ತಿರದಲ್ಲಿಯೇ ಅಥವಾ ನಮ್ಮ ಅಥಣಿಯನ್ನೇ ಜಿಲ್ಲೆಯನ್ನಾಗಿಸಿ ಅಂತ ಕೇಳಿದ್ದಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿರಾಕರಿಸಿದ್ದಾರೆ. ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅಂತಾನೆ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿಸ್ಬೇಕು ಅನ್ನುವಂತಹ ಕೂಗನ್ನ ಅಥವಾ ಬೇಡಿಕೆಯನ್ನ ನಾವು ಸರ್ಕಾರದ ಮುಂದೆ ಇಡುತ್ತಲೇ ಬಂದಿದ್ದೇವೆ. ಸೊ ಇದ್ರ ಬಗ್ಗೆ ಸಮಯ ಬಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕೋ ಅದಾಗುತ್ತೆ, ಅದನ್ನು ಮಾಡುವಂತ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಏನು ಹೇಳ್ತಾರೆ, ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ ನೋಡೋಣ. ಚಿಕ್ಕೋಡಿ ಮಾಡಕ್ ನಾವು ಈಗಾಗಲೇ ಸಾಕಷ್ಟು ಮಾಡ್ತಾ ಇದ್ವಿ, ಆದಷ್ಟು ಬೇಗ ಆಗ್ಬೇಕಂತ ನೋಡೋಣ. ಅದಕ್ಕೆಲ್ಲ ಕಾಲ ಕೂಡ ಬರಬೇಕು, ಎಲ್ಲ ಫೈನಾನ್ಸ್ ಕೂಡ ನೋಡಬೇಕು, ರಾಜಕೀಯ ಡಿಸಿಷನ್ ಕೂಡ ಆಗ್ಬೇಕು. ನಮಗೂ ಇದೆ ಚಿಕ್ಕೋಡಿ ಅವ್ರಿಗೆ, ಇದು ಅಥಣಿ ಅವ್ರಿಗೆ, ರಾಯಬಾಬು ದೇವಸಾಂಗು ಬೆಂಬಲ ಬೆಂಬಲ ಇದೆಲ್ಲ ಒಂದು ಎರಡು ಸಲ ಹೇಳಿದೆ ಬೆಂಬಲ ಇದೆ. ನೀನು ಜಿಲ್ಲ ಅಂತ ಕೇಳ್ತಾರೆ. ಈ ಭಾಗದ ಪ್ರಮುಖ ಯೋಜನೆ ಅಂದ್ರೆ ಒಂದು ರೈಲು ಯೋಜನೆ, ವಿಜಯಪುರ ಮತ್ತು ಸಿರ್ಬಾಳ್ ಯೋಜನೆ. ಸಚಿವರು ಗಮನಕ್ಕೂ ನೀವು ಹಿಂದೆ ತಂದಿದ್ದೀರಿ? ಇಲ್ಲ, ಇನ್ನೂ ಆಗಿಲ್ಲ. ಅದ ಫಸ್ಟ್ ನಮ್ದು ಹಳೇದಿದೆ ಕುರ್ಚಿ ಬಾಗಿಲು ಕೊಟ್ಟು ಫಸ್ಟ್ ಅದಾಗಲಿ ಸಂಸದರ ಗಮನ.